नमस्कार स्नेहितरे, नम्म आरोग्य नम्म सौंदर्य चानल गे निमगेल्लरिगू सुस्वागत। इवत्तिन वीडियोदल्लि नानु नीडुव माहिति निमगे इष्टवाद्रे दयविट्टु लाइक माडि, शेर माडि, माहिति हेगिदे अंत कमेंट माडि तिळिसि। नीवेनादरू होसदागि नन्न चानल नोड्ता इद्रे दयविट्टु सब्स्क्राइब माड्कोळ्ळि, हागे होस वीडियो नोटिफिकेशन गागि बेल ऐकान क्लिक माडि। बन्नि वीडियो शुरु माडोण। भारतदल्लि हवामानवु वर्षविडी ओंदे रीतियागिरुवुदिल्ल, ಅದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ। ಅದೇ ರೀತಿ ಭಾರತವು ಬೇಸಿಗೆ, ಮಳೆಗಾಲ, ಚಳಿಗಾಲ, ಶರತ್ಕಾಲ ಅಥವಾ ವಸಂತಕಾಲ ಎಂಬ ನಾಲ್ಕು ಋತುಮಾನಗಳನ್ನು ಹೊಂದಿದೆ। ಋತುಗಳು ಬದಲಾದಂತೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಅದಕ್ಕೆ ತಕ್ಕಂತೆ ಬದಲಾಗುತ್ತೆ। ಅದೇ ಕಾರಣಕ್ಕೆ ಹವಾಮಾನ ಬದಲಾದಂತೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವುದು, ಏಕೆಂದರೆ ನಮ್ಮ ದೇಹವು ವಾತಾವರಣದಲ್ಲಿನ ಬದಲಾವಣೆಗೆ ತಕ್ಷಣ ಹೊಂದಿಕೊಳ್ಳುವುದು ಅಸಾಧ್ಯ। ಆದ್ದರಿಂದ ಈ ಕಾಲಗಳಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ। ಹಾಗಾಗಿ ನಾವು ಇಲ್ಲಿ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ। ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ। ಮೊದಲನೆಯದು ಬೇಸಿಗೆ ಕಾಲ। ಸಾಮಾನ್ಯವಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಮೇ ಈ ನಾಲ್ಕು ತಿಂಗಳುಗಳು ವಾತಾವರಣದಲ್ಲಿನ ಗಾಳಿಯು ಬೆಚ್ಚಗಿರುತ್ತೆ। ಆದ್ದರಿಂದ ಈ ಋತುವನ್ನು ಬೇಸಿಗೆ ಕಾಲ ಎಂದು ಕರೆಯಲಾಗುತ್ತದೆ। ಈ ತಿಂಗಳುಗಳಲ್ಲಿ ಭಾರತದಲ್ಲಿ ಸೌರ ಅಂದರೆ ಸೂರ್ಯನ ಕಿರಣಗಳು ಸಮಾನಾಂತರವಾಗಿರುತ್ತೆ। ಆದ್ದರಿಂದ ನಮ್ಮ ದೇಶವು ಈ ಬಿಸಿ ವಾತಾವರಣವನ್ನು ಅನುಭವಿಸುವುದು। ಅಂದ ಹಾಗೆ ಈ ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಆಹಾರದ ಕ್ರಮದ ಬಗ್ಗೆ ಹೇಳುವುದಾದರೆ, ಈ ಸಮಯದಲ್ಲಿ ನಾವು ಸಾಕಷ್ಟು ನೀರು ಕುಡಿಯಬೇಕು। ನೀರು ನಮ್ಮ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತೆ। ಜೊತೆಗೆ ಈ ಋತುವಿನಲ್ಲಿ ನಾವು ಕಬ್ಬಿನ ರಸ ಮತ್ತು ನಿಂಬೆ ರಸವನ್ನು ಹೆಚ್ಚಾಗಿ ಕುಡಿಯಬೇಕು। ಹಗಲಿನಲ್ಲಿ ಮನೆಯಿಂದ ಹೊರಗೆ ಹೋಗುವ ಮುನ್ನ ಮಜ್ಜಿಗೆ ಕುಡಿದರೆ ಉತ್ತಮ। ಈ ಸೀಸನ್ ನಲ್ಲಿ ಸಿಗುವ ಹಣ್ಣುಗಳು, ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಬೇಕು। ಬೇಸಿಗೆಯ ದಿನಗಳಲ್ಲಿ ಇದನ್ನೆಲ್ಲ ತಿನ್ನುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡುವಲ್ಲಿ ಸಹಕಾರಿಯಾಗಿದೆ। ಎರಡನೆಯದು ಮಳೆಗಾಲ। ನಮ್ಮಲ್ಲಿ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ನಾಲ್ಕು ತಿಂಗಳುಗಳು ಮಳೆಯಾಗುತ್ತೆ। ಈ ತಿಂಗಳುಗಳಲ್ಲಿ ಗಾಳಿಯು ದಕ್ಷಿಣ ಗೋಳಾರ್ಧದಿಂದ ಭಾರತದ ಕಡೆಗೆ ಬೀಸುತ್ತೆ। ಈ ಮಾರುತಗಳನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಎಂದು ಕರೆಯಲಾಗುತ್ತೆ। ಆದ್ದರಿಂದ ಮಳೆಗಾಲವನ್ನು ಮುಂಗಾರು ಕಾಲ ಎಂದು ಸಹ ಕರೆಯುತ್ತಾರೆ। ಈ ಋತುವಿನಲ್ಲಿ ಹೆಚ್ಚಿನ ಆರ್ದ್ರತೆ ಅಥವಾ ತೇವಾಂಶದಿಂದಾಗಿ ಸೂಕ್ಷ್ಮ ಜೀವಿಗಳು ಈ ಋತುವಿನ ಉದ್ದಕ್ಕೂ ಸಕ್ರಿಯವಾಗಿರುತ್ತೆ। ಆದ್ದರಿಂದ ಮಳೆಗಾಲದಲ್ಲಿ ತಾಜಾ ಮತ್ತು ಬಿಸಿಯಾದ ಆಹಾರವನ್ನು ಸೇವಿಸಬೇಕು, ಜೊತೆಗೆ ಲಘು ಮತ್ತು ಮಿತವಾದ ಆಹಾರವನ್ನು ಸೇವಿಸಬೇಕು। ಈ ಋತುವಿನಲ್ಲಿ ನಾರಿನಂಶವಿರುವ ತರಕಾರಿಗಳು, ಸೋರೆಕಾಯಿ, ಹಾಗಲಕಾಯಿ ಮುಂತಾದ ಲಘು ಮತ್ತು ಸಂಕೋಚಕ ಆಹಾರಗಳನ್ನು ಸೇವಿಸಬೇಕು, ಏಕೆಂದರೆ ಅಂತಹ ಆಹಾರ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುತ್ತೆ। ಮೂರನೆಯದು ಚಳಿಗಾಲ। ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ವಾತಾವರಣದಲ್ಲಿನ ಗಾಳಿಯು ತಂಪಾಗಿರುತ್ತೆ। ಅದಕ್ಕಾಗಿಯೇ ಈ ಋತುವನ್ನು ಚಳಿಗಾಲ ಎಂದು ಕರೆಯುವುದು। ಚಳಿಗಾಲದಲ್ಲಿ ಗಾಳಿಯು ತಂಪಾಗಿದ್ದು ಶುಷ್ಕವಾಗಿರುತ್ತೆ, ಆದ್ದರಿಂದ ಈ ಋತುವಿನಲ್ಲಿ ಸೂಕ್ಷ್ಮ ಜೀವಿಗಳು ಹುಟ್ಟಿಕೊಳ್ಳುವುದು ಕಡಿಮೆ। ಈ ಋತುವಿನಲ್ಲಿ ಜನರು ಸಾಮಾನ್ಯವಾಗಿ ಶೀತ ಮತ್ತು ಜ್ವರದಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ। ಆದ್ದರಿಂದ ಈ ಋತುವಿನಲ್ಲಿ ದೇಹಕ್ಕೆ ಶಾಖ ಮತ್ತು ಶಕ್ತಿಯನ್ನು ನೀಡುವ ಆಹಾರದ ಅಗತ್ಯವಿದೆ। ಅದಕ್ಕಾಗಿಯೇ ನಾವು ಸಿಹಿ ತಿಂಡಿಗಳು, ಡ್ರೈ ಫ್ರೂಟ್ಸ್ ಮೊದಲಾದ ಆಹಾರಗಳನ್ನು ಸೇವಿಸಬೇಕು। ಇವು ದೇಹಕ್ಕೆ ಶಕ್ತಿಯನ್ನು ತುಂಬುತ್ತೆ, ಜೊತೆಗೆ ಈ ದಿನಗಳಲ್ಲಿ ಕ್ಯಾರೆಟ್, ಬದನೆ, ಬೆಂಡೆ, ಖರ್ಜೂರ, ಬಾದಾಮಿ, ಎಳ್ಳು ಮತ್ತು ಬೆಲ್ಲವನ್ನು ಸೇವಿಸುವುದು ಆರೋಗ್ಯಕ್ಕೆ ಉತ್ತಮವಾಗಿದೆ. ನಾಲ್ಕನೇದು ವಸಂತಕಾಲ ಮತ್ತು ಶರತ್ಕಾಲ. ಈ ಎರಡೂ ಸಹ ಋತುಗಳ ಬದಲಾವಣೆಯನ್ನು ಸೂಚಿಸುತ್ತೆ. ಈ ಸಮಯದಲ್ಲಿ ಜನರು ಹೆಚ್ಚಾಗಿ ಆರೋಗ್ಯ ಸಂಬಂಧಿತ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಈ ಸಮಯದಲ್ಲಿ ನಾವು ನಮ್ಮ ಆಹಾರದಲ್ಲಿ ಜೇನುತುಪ್ಪವನ್ನು ಸೇರಿಸಿಕೊಳ್ಳಬೇಕು. ಭಾರತದಲ್ಲಿ ಜನರು ಇದನ್ನು ಆಹಾರ ಪದಾರ್ಥಗಳಲ್ಲಿ ಸಿಹಿಕಾರಕವಾಗಿ ಬಳಸುತ್ತಾರೆ, ಆದರೆ ನೇರವಾಗಿ ತಿನ್ನಬಹುದು. ಈ ಋತುವಿನಲ್ಲಿ ರಾಗಿ, ಬೀನ್ಸ್ ನಂತಹ ಆಹಾರವನ್ನು ಸೇವಿಸುವುದು ಉತ್ತಮ. ಇವು ದೇಹದಿಂದ ತೇವಾಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.